ಶುಭ ವಂದನೆಗಳು ಪ್ರಿಯರೇ, ಕ್ರಿಸ್ತಯೇಸು ಸ್ವಾಮಿನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುವವನಾಗಿದ್ದೇನೆ. ಈ ಮುಂಜಾನೆ ವೇಳೆಯಲ್ಲಿ ದೇವರು ತಾನೇ ನಿಮ್ಮನ್ನು ಪ್ರಸನ್ನ ಮುಖದಿಂದ ನೋಡಲಿ, ದೇವರು ತಾನೇ ನನ್ನನ್ನು ನಿಮ್ಮನ್ನು ಆಶೀರ್ವದಿಸಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ದೇವರ ವಾಕ್ಯದೊಂದಿಗೆ ನಮ್ಮ ದಿವಸವನ್ನು ಪ್ರಾರಂಭಿಸುವುದು ಬಹಳ ಅವಶ್ಯವಾಗಿದೆ ಪ್ರಿಯರೇ. ಅದರಿಂದಾಗಿ ಪ್ರತಿದಿನ ಈ ದೇವರ ವಾಕ್ಯ ಸಂದೇಶವನ್ನು ನಿಮಗೆ ಆಶೀರ್ವಾದವಾಗಿರುವುದಾದರೆ ಇತರರಿಗೆ ತಿಳಿಸಲು ಮರೆಯಬೇಡಿ. ಮಾತ್ರವಲ್ಲದೆ ಇತರರಿಗೆ ವಿಡಿಯೋಗಳನ್ನು ಶೇರ್ ಮಾಡಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವೀಕ್ಷಿಸಲಿ, ಆಶೀರ್ವಾದವನ್ನು ಹೊಂದಲೆಂಬುದೇ ನಮ್ಮ ಪ್ರಾರ್ಥನೆಯಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ವೀಕ್ಷಿಸುವುದರಿಂದಾಗಿ ಅದು ಅವರ ಜೀವಿತಗಳಲ್ಲಿ ಕಾರ್ಯ ಮಾಡುವುದಾದರೆ ಬಹಳ ಸಂತೋಷ. ಇವತ್ತು ನಾವು ಬೆಳಿಗ್ಗೆ ಸುಂದರವಾದ ಬೆಳಿಗ್ಗೆಯನ್ನು ನಾವು ಮುಂಜಾನೆ ಕಾಣ್ತಾ ಇದ್ದೇವೆ. ಸೊ ಅದರಿಂದಾಗಿ ದೇವರ ವಾಕ್ಯದೊಂದಿಗೆ ಈ ದಿನವನ್ನು ಪ್ರಾರಂಭಿಸೋಣ. ಕೀರ್ತನೆ 1:3, Psalm 1:3. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಸೊ ಇಲ್ಲಿ ದೇವರ ವಾಕ್ಯವನ್ನು ಓದುವಾಗ ಭಾಳ ಸುಂದರವಾದಂಥ ಒಂದು ಮಾತು ಇರ್ತದೆ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡ್ತದಲ್ಲ. ದೇವರು ನಾವು ಇತ್ತೀಚೆಗೆ ನಾವು ಮಾತಾಡಿದಂತೆ ಕೇಳಿದಂತೆ ಎಲ್ಲದಕ್ಕೂ ದೇವರೊಂದು ಸಮಯವನ್ನು ನಿಗದಿಪಡಿಸಿದ್ದಾನೆ. ಆ ಸಮಯದಲ್ಲಿ ಎಲ್ಲ ಕಾರ್ಯಗಳಾಗಬೇಕು. ಒಂದು ವೇಳೆ ಅದು ಆಗದೆ ಹೋದರೆ ಅಲ್ಲಿ ಅತಿವೃಷ್ಟಿಗಳು ಅಥವಾ ಬರಗಾಲಗಳು, ಉದಾಹರಣೆಗೆ ಮಳೆ ಬೇಕಿದ್ದಷ್ಟು ಮಳೆ ಬಂದರೆ ಸಂತೋಷ, ಒಂದು ವೇಳೆ ಅದಕ್ಕಿಂತ ಜಾಸ್ತಿ ಬಂದರೆ ನೆರೆಗಳು ಬರುವಂಥದ್ದು, ಪ್ರಕೃತಿಯಲ್ಲಿ ವಿಕೋಪಗಳು ನಡೆಯುವಂಥದ್ದು ನಾವು ನೋಡ್ತೇವೆ. ಸೊ ಅದರಿಂದಾಗಿ ಮಳೆ ಬರದಿದ್ದರೆ ಬರಗಾಲ ಬರ್ತದೆ, ಮಳೆ ಜಾಸ್ತಿ ಬಂದರೆ ಅದರಿಂದ ಪ್ರಕೃತಿ ವಿಕೋಪಗಳು ನಡೆಯುತ್ತದೆ. ಆದರೆ ತಕ್ಕ ಕಾಲದಲ್ಲಿ ಬರಬೇಕಾಗಿ ದೇವರು ನಿಯಮಿಸಿದ ಸಮಯಗಳಲ್ಲಿ ಅವುಗಳನ್ನು ನಾವು ಹೊಂದಿಕೊಳ್ಳುವುದರ ಅದೇ ಪ್ರಕಾರವಾಗಿ ನಮ್ಮ ಜೀವಿತಗಳಲ್ಲಿರುವಂಥ ಆಶೀರ್ವಾದಗಳು ಕೂಡ ಹಾಗೆ ಇರುತ್ತದೆ. ದೇವರು ತಕ್ಕ ಕಾಲದಲ್ಲಿ ತಕ್ಕ ಸಮಯದಲ್ಲಿ ನಮಗೋಸ್ಕರ ಆಶೀರ್ವಾದಗಳನ್ನು ಇಟ್ಟಿದ್ದಾನೆ. ಅದಕ್ಕೆ ಕೀರ್ತನಕರ್ತನು ಹೇಳ್ತಾನೆ, ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ. ಈಗ ನನ್ನ ನಿನ್ನ ಜೀವಿತಗಳಲ್ಲಿ, ನನ್ನ ನಿಮ್ಮ ಜೀವಿತಗಳಲ್ಲಿ ಅನೇಕ ಸಲ ಆಶೀರ್ವಾದಗಳು, ದೇವರಿಂದ ಹೊಂದಿಕೊಳ್ಳಬೇಕಾದ ಆಶೀರ್ವಾದಗಳು ತಕ್ಕ ಕಾಲದಲ್ಲಿ ಬರುತ್ತಾ ಇಲ್ಲ, ನಾವು ಯೋಚಿಸಿದಂತೆ ನಡೆಯುತ್ತಾ ಇಲ್ಲ. ಬೇಕಿದ್ದ ಸಮಯದಲ್ಲಿ ಬರಬೇಕೇ ಹೊರತು ಅಥವಾ ನಮಗೆ ಅಗತ್ಯವಿಲ್ಲದ ಸಮಯದಲ್ಲಿ ಬರುವಂಥ ಆಶೀರ್ವಾದಗಳು ಯಾಕೋಸ್ಕರ ಎಂಬುದಾಗಿ ಅನೇಕರು ನಾವು ನೀವುಗಳು ಮಾತಾಡಿಕೊಳ್ಳುತ್ತೇವೆ. ಈ ಕಾಲಘಟ್ಟದಲ್ಲಿ ತಕ್ಕ ಸಮಯದಲ್ಲಿ ದೇವರು ಅನುಗ್ರಹಿಸಬೇಕಾದರೆ, ಒಂದು ವೇಳೆ ನಾವು ಇನ್ನೂ ಆಶೀರ್ವಾದನ ಹೊಂದಿಕೊಳ್ಳದೇ ಇದ್ದರೆ ನಾವು ಅನೇಕ ಜನರ ಬಳಿಗೆ ನಾವು ಹೋಗುವವರಾಗಿರುತ್ತೇವೆ. ನಾವು ಯೋಚಿಸ್ತೇವೆ, ಇವರು ಪ್ರಾರ್ಥನೆ ಮಾಡಿದರೆ ನಮಗೆ ಶುಭವಾಗ್ತದೆ, ಅವರು ಪ್ರಾರ್ಥನೆ ಮಾಡಿದರೆ ಶುಭವಾಗ್ತದೆ ಎಂಬುದಾಗಿ ಯೋಚಿಸಿಕೊಂಡು ನಾವು ಜನರ ಬಳಿಗೆ ಹೋಗಿ ನಾವು ಅವರಿಂದ ಪ್ರಾರ್ಥಿಸುವುದಕ್ಕೋಸ್ಕರ ಅಪೇಕ್ಷಿಸ್ತೇವೆ. ಇದು ಎಂದಿಗೂ ಹೀಗೆ ಆಗಬಾರ್ದು. ದೇವರೊಂದಿಗೆ, ದೇವರು ನಮ್ಮ ದೇವರಾಗಿದ್ದಾನೆ, ಆತನು ನಮ್ಮ ಜೀವಿತಗಳಲ್ಲಿ, ಎಲ್ಲರ ಜೀವಿತಗಳಲ್ಲಿ ಯಾವುದೇ ತಾರತಮ್ಯ ಮಾಡದೆ ಆತ ನಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ನೆನಪಿಟ್ಟು ಕೇಳಿ, ನಾನು ಯಾವಾಗಲೂ ಹೇಳುವಂಥ ಒಂದು ಮಾತಿದೆ, ಅದೇನೆಂದರೆ ದೇವರು ನೀನು ಒಳ್ಳೆಯವನಾಗಿರುವುದಕ್ಕೋಸ್ಕರ ಅಲ್ಲ ದೇವರು ನಿಮ್ಮನ್ನು ನನ್ನನ್ನು ಆಶೀರ್ವದಿಸುವುದು. ನಾವು ನೀವು ಒಳ್ಳೆಯವರಾಗಿರುವುದಕ್ಕೋಸ್ಕರ ಅಲ್ಲ ದೇವರು ನನ್ನನ್ನು ನಿಮ್ಮನ್ನು ಆಶೀರ್ವದಿಸುವುದು. ದೇವರು ಒಳ್ಳೆಯವನು, ಅದರಿಂದಾಗಿ ಆತ ನಮ್ಮನ್ನು ನಿಮ್ಮನ್ನು ಆಶೀರ್ವದಿಸುವ ಆತನಾಗಿದ್ದಾನೆ. ಅದರಿಂದಾಗಿ ಜಾಗ್ರತೆಯಾಗಿ ಕೇಳಿ, ಜನರ ಬಳಿಗೆ ಹೋಗಿ ಅವರೇನೋ ಒಳ್ಳೆಯವರು, ನಮಗೆ ಯಾರಿಗೂ ಗೊತ್ತಿಲ್ಲ ಯಾರು ಒಳ್ಳೆಯವರು ಯಾರು ಕೆಟ್ಟವರು, ನಮಗಂತೂ ಗೊತ್ತಿಲ್ಲ. ದೇವರೊಬ್ಬನೇ ಅದನ್ನು ನಿಯಮಿಸುವ ಆತನಾಗಿದ್ದಾನೆ. ದೇವರ ವಾಕ್ಯ ಹೇಳ್ತದೆ, ಯೇಸು ಸ್ವಾಮಿ ಹೇಳ್ತಾನೆ, ನನ್ನನ್ನು ಒಳ್ಳೆಯ ಬೋಧಕ ನಿಮ್ಮದಾಗಿ ಯಾಕೆ ಕರೀತಿ, ದೇವರೊಬ್ಬನೇ ಹೊರತು ಮತ್ತಾರು ಅಲ್ಲ ಅಂತೇಳಿ. ಅದೇ ಸಮಯದಲ್ಲಿ, ಈ ಸಮಯದಲ್ಲಿ ನಾನು ನಿಮ್ಮೊಂದಿಗೆ ಮಾತಾಡಲಿಕ್ಕೆ ಹೋಗ್ತಿದ್ದೇನೆ ನಾಳೆ ದಿವಸಗಳಿಂದ, ಏನಂದರೆ ನಮ್ಮ ಜೀವಿತಗಳಲ್ಲಿ ಯಾವುದು ಆಶೀರ್ವಾದಕ್ಕೆ ಅಡ್ಡಿಯಾಗಿದೆ, ತಕ್ಕ ಕಾಲದಲ್ಲಿ ಫಲವನ್ನು ಹೊಂದಿಕೊಳ್ಳುವುದಕ್ಕೆ ಯಾವುದು ಅಡ್ಡಿಯಾಗಿದೆ. ಒಂದು ಬಹಳವಾದಂಥ ಆಲೋಚಿಸಬೇಕಾದದ್ದು, ಪಾಪವು ನಮ್ಮ ಜೀವಿತಗಳಲ್ಲಿ ಅಡ್ಡಿಯಾಗಿದೆ ಅಥವಾ ನಮ್ಮ ಅನೇಕ ನಡತೆಗಳು, ನಮ್ಮ ಸ್ವಭಾವಗಳು ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಕ್ಕೆ ಅಡ್ಡಿಯಾಗಿರಬಹುದು. ಹಾಗಿರುವಾಗ ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾವನು?
ದೇವರ ವಾಕ್ಯ ನಮಗೆ ಹೇಳ್ತದೆ, ಯಾವನು ತನ್ನ ತಪ್ಪುಗಳನ್ನು ತಿಳಿದುಕೊಳ್ಳುವವನು ಯಾರು ಇಲ್ಲ. ದೇವರಾತ್ಮನು ಮಾತ್ರವೇ ನಮಗೆ ನಮ್ಮ ತಪ್ಪುಗಳನ್ನು ಬೊಟ್ಟು ಮಾಡಿ ತೋರಿಸುವಾತನಾಗಿದ್ದಾನೆ. ಇದು ಸರಿಯಾದ ಮಾರ್ಗ, ಇದರಲ್ಲಿ ನಡೆಯಬೇಕೆಂಬುದನ್ನು ದೇವರು ನಮಗೆ ತಿಳಿಸಿ ದೇವರಾತ್ಮನು ದೇವರ ವಾಕ್ಯದ ಮೂಲಕವಾಗಿ ನಮ್ಮೊಂದಿಗೆ ಮಾತನಾಡುವಾತನಾಗಿದ್ದಾನೆ. ಅದರಿಂದಾಗಿ ಈ ಬೆಳಗಿನ ಜಾವದಲ್ಲಿ ನನ್ನ ಮಾತುಗಳನ್ನು ಕೇಳುತ್ತಿರುವಂಥವರು, ನಾಳೆ ದಿವಸದಲ್ಲಿ ನಾನು ಇದರ ಮುಂದಿನ ಮುಂದುವರಿದ ಭಾಗವನ್ನು ನಾನು ಮಾತಾಡ್ತಿದ್ದೇನೆ. ಏನಂದರೆ, ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಕ್ಕೆ ಅಡ್ಡಿಯಾದದ್ದು ಯಾವುದು? ದೇವರ ವಾಕ್ಯ ಪ್ರಕಾರವಾಗಿ ನಾವು ಓದುವಾಗ ಕೆಲವು ಘಟನೆಗಳನ್ನು ನಿಮ್ಮೊಂದಿಗೆ ನಾನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಆದರೆ ಈಗ ನಮ್ಮನ್ನು ನಾವು ತಿಳಿದುಕೊಳ್ಳೋಣ. ಯಾವುದು ದೇವರಾತ್ಮನೊಂದಿಗೆ ನಾವು ದೇವರೊಂದಿಗೆ ಪ್ರಾರ್ಥಿಸೋಣ. ದೇವರಾತ್ಮನೇ, ನನಗೆ ತೋರಿಸಿಕೊಡು ನಾನು ಯಾವ ದಾರಿಯಲ್ಲಿ ನಡೆಯಬೇಕು, ಅಥವಾ ನನ್ನ ಆಶೀರ್ವಾದಕ್ಕೆ ಯಾವುದು ಅಡ್ಡಿಯಾಗಿದೆ ಎಂಬುದನ್ನು. ಹೀಗಿರುವಾಗ ಆ ಸ್ಥಳಗಳ ಯಾವಾಗ ದೇವರು ನಮಗೆ ತೋರಿಸಿಕೊಡ್ತಾನೆ, ಒಂದು ಕ್ಷಮೆ ಇಲ್ಲದ ಜೀವಿತಗಳಾಗಿರ್ಬೋದು. ನಮ್ಮಲ್ಲಿ ಅನೇಕರಿಗೆ ನಮಗೆ ಕ್ಷಮೆ ಇಲ್ಲ. ನಮ್ಮ ಸಹೋದರರು, ನಮ್ಮ ಸಹೋದರಿಯರು, ನಮ್ಮ ತಂದೆ ತಾಯಿಗಳು, ನಮ್ಮ ಕುಟುಂಬಸ್ಥರು ಅಥವಾ ನಮ್ಮ ಸ್ನೇಹಿತರು ಅವರನ್ನು ನೋಡಿದ ಕೂಡಲೇ ನಮಗೆ ಒಂದು ಕ್ಷಮೆ ಇಲ್ಲದ ಜೀವಿತ. ಅವರನ್ನು ಪ್ರೀತಿಸಬೇಕಾದಂಥ ಸ್ಥಳಗಳಲ್ಲಿ ಅವರನ್ನು ದ್ವೇಷಿಸುವಂಥದ್ದು, ಯಾವುದೇ ಕಾರಣಕ್ಕೂ ಕ್ಷಮಿಸಲಿಕ್ಕೆ ಅಸಾಧ್ಯವಾದಂಥ ಒಂದು ಆಲೋಚನೆಗಳು. ನೀವು ನಿಮಗೊಂದು ಹೇಳ್ತೇನೆ ಪ್ರಿಯರೇ, ಆಶೀರ್ವಾದಕ್ಕೆ ಪ್ರಬಲವಾದ ಅಡ್ಡಿ ಯಾವುದೆಂದರೆ, ನಮ್ಮ ಜೀವಿತಗಳಲ್ಲಿ ದೇವರಿಂದ ಹೊಂದಿಕೊಳ್ಳಬೇಕಾದ ಆಶೀರ್ವಾದಕ್ಕೆ ದೊಡ್ಡ ಅಡ್ಡಿ ಯಾವುದಂದರೆ ಕ್ಷಮೆ ಇಲ್ಲದ ಜೀವಿತವಾಗಿರುವಂಥದ್ದು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದೇ ಇರುವಂಥದ್ದು ನಮ್ಮ ಜೀವಿತಕ್ಕಿರುವಂಥ ಅತ್ಯಂತ ದೊಡ್ಡ ಅಡ್ಡಿಯಾಗಿದೆ. ಈ ಬೆಳಗಿನ ಜಾವದಲ್ಲಿ ನಮ್ಮನ್ನೇ ನಾವು ಯೋಚಿಸಿಕೊಳ್ಳುವ. ಯಾರೇ ಆಗಲಿ ಪ್ರಿಯರೇ, ಅವನು ಯಾರೇ ಆಗಿರಲಿ, ಕ್ಷಮಿಸುವಂಥ ಸ್ವಭಾವ ನಮ್ಮಲ್ಲಿರಬೇಕಿದ್ದು ನಮ್ಮ ಜೀವಿತಗಳಲ್ಲಿ ಆಶೀರ್ವಾದಕ್ಕೆ ಅಡ್ಡಿಯಾಗ್ತದೆ. ದೇವರು ಇಂಥ ಕ್ಷಮೆ ಇಲ್ಲದ ಜೀವಿತವು ನಮ್ಮದಾಗಿದ್ದರೆ ದೇವರು ನಮ್ಮನ್ನು ಆಶೀರ್ವದಿಸುವುದಕ್ಕೆ ಸಾಧ್ಯವಿಲ್ಲ ಪ್ರಿಯರೇ. ಅದರಿಂದಾಗಿ ನಮಗೆ ನಮ್ಮ ಜೀವಿತಕ್ಕೆ ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂಥವುಗಳನ್ನು ತೆಗೆದುಹಾಕಿ ನಾವು ಆಶೀರ್ವಾದವನ್ನು ಬಯಸೋಣ. ಆಗ ತಕ್ಕ ಕಾಲದಲ್ಲಿ ನಾವು ಫಲ ಕೊಡುವವರಾಗಿರುತ್ತೇವೆ. ಹೀಗಾಗುವಂತೆ ದೇವರು ತಾನೇ ಈ ದಿವಸದಲ್ಲಿ ನಿಮಗೆ ಆಶೀರ್ವಾದವನ್ನು ನೀಡಲಿ. ಒಂದು ವೇಳೆ ನೀವು ನಮ್ಮನ್ನು ಸಂಧಿಸಲು ಬಯಸುವುದಾದರೆ, ನೀವು ಮಂಗಳೂರು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಇರುವುದಾದರೆ ನೀವು ನಮ್ಮನ್ನು ಸಂಧಿಸಬಹುದು. ಪ್ರತಿ ಭಾನುವಾರ ಸಂಜೆ 4 ಗಂಟೆಗೆ ಸರಿಯಾಗಿ ಮಂಗಳೂರಿನಲ್ಲಿ ಬಲ್ಮಠ ಎನ್ನುವಂಥ ಸ್ಥಳವಿದೆ. ಆ ಬಲ್ಮಠದಲ್ಲಿರುವ KTC ಥಿಯೋಲಾಜಿಕಲ್ ಕಾಲೇಜ್ KTCಯಲ್ಲಿ ಹಾಲ್ನ 1st ಫ್ಲೋರ್ನಲ್ಲಿ ನಾವು ಕೂಡಿ ಬರ್ತೇವೆ. ನೀವು ಬಂದು ನಮ್ಮನ್ನು ಸಂಧಿಸಬಹುದು, ನಮ್ಮೊಂದಿಗೆ ಸೇರಿ ದೇವರನ್ನು ಆರಾಧಿಸಬಹುದು, ದೇವರ ವಾಕ್ಯವನ್ನು ಧ್ಯಾನಿಸಬಹುದು. ನಾವು ಪ್ರಾರ್ಥನೆ ಮಾಡಿಕೊಳ್ಳಿ. ಪರಿಶುದ್ಧ ತಂದೆಯ ದೇವರೇ, ಸ್ವಾಮಿ, ಈ ಸಮಯದಲ್ಲಿ ಈ ಮಾತುಗಳನ್ನು ಕೇಳುತ್ತಿರುವಂಥ ಪ್ರಿಯರ ಮೇಲೆ ನಿನ್ನ ಕರುಣೆಯನ್ನು ನಾವು ಬಯಸ್ತೇವೆ ಸ್ವಾಮಿ. ಆಶೀರ್ವಾದಕ್ಕೆ ಅಡ್ಡಿಯಾಗಿರುವಂಥವುಗಳನ್ನು ತೆಗೆದುಹಾಕಿ ನಿನ್ನ ಆಶೀರ್ವಾದದಲ್ಲಿ ಬಾಳಲಿಕ್ಕೆ ಬೇಕಿದ್ದ ಕೃಪೆ ನೀನು ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ಈ ಸಮಯದಲ್ಲಿ ನಮ್ಮ ಮಾತುಗಳನ್ನು ಕೇಳುತ್ತಿರುವರು ಯಾರಾದರೂ ಅಸೌಖ್ಯದಲ್ಲಿರುವುದಾದರೆ, ಆರ್ಥಿಕವಾದ ಸಂಕಷ್ಟಗಳಲ್ಲಿರುವುದಾದರೆ, ಕುಟುಂಬದ ಕಲಹಗಳಲ್ಲಿರುವುದಾದರೆ, ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ, ನಿನ್ನ ವಾಕ್ಯವನ್ನು ಕೊಳಿಸಿ ನಿನ್ನ ಮಕ್ಕಳ ಜೀವಿತಗಳಲ್ಲಿ ಆಶೀರ್ವಾದವನ್ನು ನೀಡು ಸ್ವಾಮಿ. ಶುಭವನ್ನೇ ಅನುಗ್ರಹಿಸು. ನಿನ್ನ ವಾಕ್ಯಕ್ಕೆ ವಿಧೇಯರಾಗುವಂಥ ಮನಸ್ಸನ್ನು ನೀನು ಅನುಗ್ರಹಿಸಬೇಕಾಗಿ ಬೇಡಿಕೊಳ್ಳುತ್ತೇವೆ. ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಈ ಪ್ರಾರ್ಥನೆಯನ್ನು, ವಿಜ್ಞಾಪನೆಯನ್ನು ಬೇಡಿ ಹೊಂದಿ ನಮ್ಮ ತಂದೆಯೇ, ಆಮೆನ್. ದೇವರು ತಾನು ನಿಮ್ಮನ್ನು ಪ್ರಸನ್ನ ಮುಖದೇ ನೋಡಲಿ, ದೇವರು ತಾನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.